ಈ ವರ್ಷ ದೀಪಾವಳಿಯಂದು ನಾರಾಯಣ ಯೋಗ ರೂಪುಗೊಂಡಿದೆ ಈ ಮಂಗಳಕರ ಯೋಗದಲ್ಲಿ ತಾಯಿ ಲಕ್ಷ್ಮಿ ತನ್ನ ಪ್ರೀತಿಯ ರಾಶಿಯವರ ಮೇಲೆ ಸಂಪತ್ತನ್ನು ಸುರಿಸ್ತಾಳೆ ಈ ರಾಶಿಯ ಜನರು ವ್ಯವಹಾರದಲ್ಲಿ ಅಪಾರವಾದಂತಹ ಆದಾಯವನ್ನು ಗಳಿಸ್ತಾರೆ ಅಲ್ಲದೆ ಹಣಕಾಸಿನ ವಿಷಯದಲ್ಲಿ ಯಶಸ್ಸನ್ನು ಪಡೀತಾರೆ ದೀಪಾವಳಿಯ ನಂತರ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಹೊಸ ವರ್ಷದಲ್ಲಿ ಈ ರಾಶಿಗಳ ಅದೃಷ್ಟ ಬದಲಾಗತ್ತೆ ಹಾಗಾದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಐದು ರಾಶಿಗಳು ಯಾರು ಮತ್ತು ಯಾವ ಅದೃಷ್ಟ ರಾಶಿಗಳು ಇವೆ ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ದೀಪಾವಳಿಯ ಅತ್ಯಂತ ಅದೃಷ್ಟಶಾಲಿ ರಾಶಿ ಅಂದರೆ ಅದು ವೃಷಭ ರಾಶಿ ಈ ವರ್ಷ ವೃಷಭ ರಾಶಿ ಈ ವರ್ಷ ದೀಪಾವಳಿಯ ವೃಷಭ ರಾಶಿಯವರಿಗೆ ಬಹಳ ಅದೃಷ್ಟವನ್ನು ನೀಡುತ್ತೆ ತಾಯಿ ಲಕ್ಷ್ಮಿಯ ಅನುಗ್ರಹದಿಂದ ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ದೊಡ್ಡ ಮತ್ತು ಪ್ರಮುಖವಾದ ಪಾತ್ರವನ್ನು ನಿಯೋಜಿಸ್ತಾರೆ ನಿಮ್ಮ ವೃತ್ತಿಜೀವನದ ಒಂದು ಅಂಕಿಅಂಶ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ ನಿಮ್ಮ ಕುಟುಂಬದಲ್ಲಿ ವೃಷಭರಾಶಿಯವರ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತೆ ವ್ಯಾಪಾರದಲ್ಲಿ ಸಾಕಷ್ಟು ಹಣವನ್ನು ಗಳಿಸುವ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ತೀರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷದಿಂದ ಹಬ್ಬವನ್ನು ಆಚರಿಸ್ತೀರಿ ಇನ್ನು ಲಕ್ಷ್ಮೀ ದೇವಿ ನೆಚ್ಚಿನ ರಾಶಿ ಅಂದರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವರ್ಷ ದೀಪಾವಳಿ ಎಂದು ಹಣವನ್ನು ಗಳಿಸುವ ಅವಕಾಶಗಳಿವೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ವ್ಯಾಪಾರ ವಹಿವಾಟು ಪ್ರಗತಿಯಾಗತ್ತೆ ಯಶಸ್ಸನ್ನು ಪಡಿತೀರಿ ಅದೃಷ್ಟ ನಿಮ್ಮನ್ನು ಕೈ ಹಿಡಿಯಲಿದೆ ದೀಪಾವಳಿ ಎಂದು ಹಾಗೆ ಹೊಸ ವರ್ಷದಲ್ಲಿ ನೀವು ಉತ್ತಮ ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ತೀರಿ ವ್ಯಾಪಾರದಲ್ಲಿಯೂ ಸಾಕಷ್ಟು ಹೆಸರನ್ನು ನೀವು ಗಳಿಸ್ತೀರಿ ನೀವು ಎಲ್ಲಿಂದಾದರೂ ಸಿಕ್ಕಾಕೊಂಡಂತಹ ಎಲ್ಲೋ ಬರಬೇಕಾಗಿರುವಂಥ ಹಣ ಇರಬಹುದು ಯಾವುದೇ ಹಣ ಇದ್ದರೂ ಕೂಡ ಅದು ನೀವು ವಾಪಸ್ ಪಡಿತೀರಿ ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಕೂಡ ನಿಧಾನವಾಗಿ ಪೂರ್ಣಗೊಳ್ಳೋದಕ್ಕೆ ಪ್ರಾರಂಭ ಆಗ್ತವೆ ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ನೀವು ಮಿಥುನ ರಾಶಿಯವರು ವ್ಯವಹಾರದಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ದೀಪಾವಳಿ ಸಂತೋಷಕರವಾಗಿರುತ್ತೆ ನಿಮ್ಮ ಆದಾಯದಲ್ಲಿ ಏರಿಕೆಯಾಗುತ್ತೆ ಮತ್ತು ನಿಮ್ಮ ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತೆ ನೀವು ವ್ಯವಹಾರದಲ್ಲಿ ಪ್ರಗತಿಯ ಹಾದಿಯಲ್ಲಿ ಮುನ್ನಡೀತೀರಿ ಉದ್ಯಮಿಗಳ ವ್ಯವಹಾರದಲ್ಲಿ ದೊಡ್ಡ ವ್ಯವಹಾರವನ್ನು ಅಂತಿಮಗೊಳಿಸಿ ಅನ್ನೋದು ಒಂದು ದೊಡ್ಡ ಆಫರ್ ಕೂಡ ಬರುವಂಥದ್ದು ಉದ್ಯಮಿಗಳಿಗೆ ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಾದರೂ ಹಣ ಪಡೆದುಕೊಳ್ಳುವಂಥ ಹಠಾತ್ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ ಎಲ್ಲಾದರೂ ಹಣ ಬರಬೇಕಿದ್ರೆ ಆ ಹಣವೂ ಕೂಡ ಈ ಸಂದರ್ಭದಲ್ಲಿ ವಾಪಸ್ ಬರುತ್ತೆ ಹೊಸ ವರ್ಷದಲ್ಲಿ ನಿಮಗೆ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ಧನು ರಾಶಿ ಧನು ರಾಶಿಯವರು ನೋಡಿ ವೃತ್ತಿ ಜೀವನದಲ್ಲಿ ಹೊಸ ಅಭಿವೃದ್ಧಿಯನ್ನು ಹೊಂದುವಂತಹ ಸಮಯ ಇದು ಧನು ರಾಶಿಯವರು ದೀಪಾವಳಿಯಂದು ಹಿಂದೆಂದೂ ಗಳಿಸದಂತಹ ಆರ್ಥಿಕ ಪ್ರಯೋಜನ ಹಣಕಾಸು ಪ್ರಯೋಜನವನ್ನು ಈ ಸಂದರ್ಭದಲ್ಲಿ ನೀವು ಪಡಿತೀರಿ ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರವನ್ನು ಮುಡ್ತೀರಿ ಅಂದರೆ ನೀವು ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಹೊಸ ಸ್ಥಾನಮಾನವನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂಥದ್ದು ಗೌರವವನ್ನು ಪಡೆದುಕೊಳ್ಳುವಂಥದ್ದು ನಿಮಗೆ ಅವಕಾಶವಿದೆ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಸಾಧ್ಯತೆಗಳು ದಟ್ಟವಾಗಿದೆ ಹೊಸ ವರ್ಷದಲ್ಲಿ ನೀವು ಉತ್ತಮ ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ವಿವಾದಗಳು ಏನಾದರೂ ಇದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಹಾಗೆ ವೈವಾಹಿಕ ಜೀವನದಲ್ಲಿ ನಡೀತಾ ಇರುವಂತಹ ಮನಸ್ತಾಪಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡಿಕೊಳ್ತೀರಿ ಇನ್ನು ಒಂಟಿಯಾಗಿರುವಂಥವರು ಅವಿವಾಹಿತರೇನಿದ್ದರು ಅವರಿಗೆ ತಮ್ಮ ಜೀವನದಲ್ಲಿ ಹೊಸ ಸಂತೋಷವನ್ನು ಕಂಡುಕೊಳ್ಳಬಹುದು ಮತ್ತು ಮದುವೆಯ ಯೋಗ ಕೂಡ ಕೂಡಿ ಬರ್ತಾ ಇದೆ ವ್ಯವಹಾರದಲ್ಲಿ ಪ್ರಗತಿಯಿಂದಾಗಿ ಮನಸ್ಸು ಸಂತೋಷವಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸ್ಥಾನಮಾನ ಖ್ಯಾತಿ ಹೆಚ್ಚಳವಾಗುವಂಥ ಸಮಯ ಇದು ಕುಂಭರಾಶಿಯವರು ಜನ ಈ ಕುಂಭರಾಶಿ ಜನರು ದೀಪಾವಳಿಯಂದು ಶನಿಯ ಮಂಗಳಕರ ಸಂಯೋಗದಿಂದಾಗಿ ಇದೊಂದು ಈ ಒಂದು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಕುಂಭರಾಶಿಯವರು ತಾಯಿ ಲಕ್ಷ್ಮಿ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ ಹಾಗೆ ಆಕಾಂಕ್ಷೆಗಳು ಎಲ್ಲೂ ಕೂಡ ಪೂರೈಸುತ್ತಾ ಪೂರೈಸ್ತಾಳೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಹಾಗೆ ಹೊಸ 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 ವರ್ಷದಲ್ಲಿ ನೀವು ಹೊಸ ಹೊಸ ಪ್ರಗತಿಯನ್ನು ಹೊಂದುತ್ತಾ ಹೋಗ್ತೀರಿ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಎರಡೂ ಕೂಡ ಹೆಚ್ಚಾಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಸಾಧ್ಯತೆಗಳನ್ನು ಕಂಡುಕೊಳ್ತೀರಿ ಹಾಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಈ ದೀಪಾವಳಿ ಮೇಲೆ ಕಾಣಿಸಿದ ಅಂದರೆ ದೀಪಾವಳಿ ನಿಮಗೆ ಬಾಳಿನಲ್ಲಿ ಒಂದು ಬೆಳಕನ್ನು ತುಂಬಲಿದೆ ಈ ಐದು ರಾಶಿಯವರು ಕೂಡ ದೀಪಾವಳಿ ಮತ್ತು ದೀಪಾವಳಿಯ ನಂತರ ಹೊಸ ಪ್ರಗತಿಯನ್ನು ಕಾಣುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು